ಶರವೇಗದಲ್ಲಿ ಹಬ್ಬತಾ ಇದೆ ರೂಪಾಂತರಿ JN1 ವೈರಸ್ ಸೂಪರ್ ಸ್ಪ್ರೆಡ್ ಆಗಿ ಹಬ್ಬತಾ ಇದೆ ಈ ಬಗ್ಗೆ IMA ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ ಗೋವಾದಲ್ಲಿ ಕ್ಲಸ್ಟರ್ ಹಂತದಲ್ಲಿ ಕರೋನಾ ಸ್ಫೋಟವಾಗಿದೆ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಭಾಗವಹಿಸಿದವರಿಗೆ ಹೊಸ ತಳಿ ಕಾಡಿದೆ ಹೀಗಾಗಿ ಇದು ಸಮುದಾಯಕ್ಕೆ ಹಬ್ಬುವಂತ ಆತಂಕ ಇದೆ ಈ 18 ಜನ ಫಿಲ್ಮ್ ಫೆಸ್ಟಿವಲ್ ಮುಗಿಸಿಕೊಂಡು ಅವರವರ ಮನೆಗಳಿಗೆ ಹೋಗಿರ್ತಾರೆ ಬೇರೆ ಬೇರೆ ಸಮಾರಂಭಗಳಿಗೆ ಹೋಗಿರ್ತಾರೆ ಅಲ್ಲಿ ಯಾರ್ಯಾರಿಗೆ ಇವರು ಸ್ಪ್ರೆಡ್ ಮಾಡಿದ್ದಾರೆ ಗೊತ್ತಿಲ್ಲ ಆರಂಭದಲ್ಲೇ ರೂಪಾಂತರಿಗೆ ಕಡಿವಾಣ ಹಾಕಬೇಕು ಅಂತ ಈಗ ಕೇಂದ್ರ ಖಡಕ್ ಸೂಚನೆಯನ್ನು ಕೊಟ್ಟಿದೆ JN1 ಜಾಸ್ತಿ ಆಗದಂತೆ ಬಟ್ ಈಗಾಗಲೇ ಗೋವಾದಲ್ಲಿ ಅದು ಗೋವಾನೂ ನಮ್ಮ ನೆರೆ ರಾಜ್ಯನೇ ತಾನೆ ದಿನಾನ ದಿನನಿತ್ಯ ಕರ್ನಾಟಕದಿಂದ ಗೋವಾಕ್ಕೆ ಗೋವಾದಿಂದ ಕರ್ನಾಟಕಕ್ಕೆ ಜನ ಓಡಾಡ್ತಾನೆ ಇರ್ತಾರೆ ಅದು ಆತಂಕನೇ ಸೊ ಹಾಗಾಗಿ ಈಗ ಒಂದು ಕಡೆ ಕೇರಳ ಮತ್ತೊಂದು ಕಡೆ ಗೋವಾ ಮಹಾರಾಷ್ಟ್ರ ಎಲ್ಲ ಸುತ್ತಮುತ್ತ ಇರೋ ರಾಜ್ಯಗಳೇ ನಮ್ಮದು ಅಬ್ಸರ್ವ್ ಮಾಡಿ ನೋಡಿ ಉತ್ತರ ಭಾರತದಲ್ಲಿ ಸ್ಪ್ರೆಡ್ ಆಗಿಲ್ಲ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ತಾ ಹೋಗೋಣ ಪವಿತ್ರ ಈಗ JN1 ಪ್ರಮುಖವಾಗಿ ಗೋವಾದಲ್ಲಿ ಜಾಸ್ತಿ ಕಾಣಿಸ್ಕೊಂಡಿದೆ ಕೇರಳ ಮಹಾರಾಷ್ಟ್ರದಲ್ಲಿ ಒಂದೊಂದು ಏನು ಇದ್ರ ಬಗ್ಗೆ ತಜ್ಞರು ಏನು ಹೇಳ್ತಾರೆ ತುಂಬ ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ ಅಂತಕ್ಕಂಥ ಆತಂಕನ ಹೇಗೆ ಅರವಿಂದ್ ಈಗ JN1 ಉಪತಳಿ ಏನಿದೆ ಅದು December 11ಕ್ಕೆ 938 ಕೇಸಸ್ಗಳು ದೇಶದಲ್ಲಿ ಇತ್ತು ಆದರೆ ಅದು 9ನೇ ದಿನಕ್ಕೆ ಡಬಲ್ ಆಗ್ತಾ ಇದೆ 1970 ಕೇಸ್ಗೆ ಈಗ ಭಾರತ ಬಂದಿದೆ ಹಾಗಾಗಿ ಆತಂಕ ಇರುವಂಥದ್ದು ಎಲ್ಲಾದರೂ ಸೂಪರ್ ಸ್ಪ್ರೆಡ್ ಆಗುತ್ತಾ ಈ ಕೊರೋನಾ ಅನ್ನುವಂಥದ್ದು ಅದರ ಜೊತೆ ಜೊತೆಗೆ ಈಗ ಗೋವಾದಲ್ಲಿ ಒಟ್ಟು 18 ಜನರಷ್ಟು ಫಿಲಂ ಫೆಸ್ಟಿವಲ್ನಲ್ಲಿ ಭಾಗಿಯಾಗಿರುವಂತಹ ಅವರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ ಈ ತಳಿಯೇ ಕಾಡ್ಕೊಂಡಿದೆ ಅಂದರೆ ಕ್ಲಸ್ಟರ್ ಮಟ್ಟದಲ್ಲೂ ಕೂಡ ಇದು ಸ್ಫೋಟ ಆಗ್ಬೋದು ಅನ್ನುವಂತಹ ಆತಂಕ ಇದೆ ಹಾಗಾಗಿ IMA ಹಾಗೂ ತಾಂತ್ರಿಕ ಸಲಹಾ ಸಮಿತಿಯವರು ಸಜೆಷನ್ ಅನ್ನು ಕೊಟ್ಟಿದ್ದಾರೆ ಅದರ ಜೊತೆ ಜೊತೆಗೆ ಬೇರೆ ಬೇರೆ ವಿದೇಶಗಳಲ್ಲಿ ಈಗ ಈ ಉಪತಳಿ ಯಾವ ರೀತಿ ಸೂಪರ್ ಸ್ಪ್ರೆಡ್ ಆಗ್ತಾ ಇದೆ ಅದರ ಬಗ್ಗೆಯೂ ಕೂಡ ವಿವರವನ್ನು ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಟೆಸ್ಟಿಂಗ್ ಅನ್ನು ಇನ್ಕ್ರೀಸ್ ಮಾಡಿದಾಗ ಕೋವಿಡ್ ಪ್ರಕರಣಗಳು ಕೂಡ ಹೆಚ್ಚಾಗುವಂತಹ ಚಾನ್ಸಸ್ ಇದೆ ಈಗ ಟೆಸ್ಟಿಂಗ್ ಕಡಿಮೆ ಇದ್ದಾಗಲೇ 9ನೇ ದಿನಕ್ಕೆ ಕೇಸಸ್ಗಳ ಸಂಖ್ಯೆ ಡಬಲ್ ಆಗ್ತಾ ಇರೋದ್ರಿಂದ ಒಂದಿಷ್ಟು ಆತಂಕ ಇದೆ ಹಾಗಾಗಿಯೇ ಕೇಂದ್ರ ಆರೋಗ್ಯ ಇಲಾಖೆಯು ಕೂಡ ಖಡಕ್ ಸೂಚನೆಯನ್ನು ರವಾನೆ ಮಾಡಿದೆ ಆರಂಭಿಕ ಹಂತದಲ್ಲೇ ಈ ಕೊರೋನಾವನ್ನು ನಿಯಂತ್ರಣ ಮಾಡಬೇಕು ಎಸ್ಪೆಷಲಿ ಕ್ಲಸ್ಟರ್ ಹಂತದಲ್ಲಿ ಏನಾದರೂ ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಕಂಡು ಬಂದರೆ ಅದರ ಸ್ಯಾಂಪಲ್ನ ಜಿನೋಮಿಕ್ ಸೀಕ್ವೆನ್ಸಿಂಗ್ಗೆ ಕಡ್ಡಾಯವಾಗಿ ಕಳಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ರವಾನೆ ಮಾಡಿದ್ದಾರೆ ಹಾಗಾಗಿ ಈ ವಿಚಾರದಲ್ಲಿ ಈ ಬಾರಿಯ ವಿಚಾರದಲ್ಲಿ ಕೋವಿಡ್ ವಿಚಾರದಲ್ಲಿ ಮೈಮರೆವು ಬೇಡ ಎಚ್ಚರಿಕೆಯಿಂದ ಇದನ್ನು ಹ್ಯಾಂಡಲ್ ಮಾಡಬೇಕು ಯಾಕಂದರೆ ಹೊಸ ವರ್ಷ ಬರ್ತಾ ಇದೆ ಕ್ರಿಸ್ಮಸ್ ಹಬ್ಬ ಇದೆ ಅದಾದ ಬಳಿಕ ಸಂಕ್ರಾಂತಿ ಇದೆ ಹಾಗಾಗಿ ಜನ ಹೆಚ್ಚು ಕ್ರೌಡ್ ಸೇರುವಂತಹ ಸಾಧ್ಯತೆ ಇರೋದ್ರಿಂದ ಆರಂಭಿಕ ಹಂತದಲ್ಲೇ ನಿಯಂತ್ರಣವನ್ನು ಮಾಡಿ ಕಡಿವಾಣವನ್ನು ಹಾಕಿ ಅನ್ನುವಂತಹ ಸೂಚನೆಯನ್ನು ಎಲ್ಲಾ ರಾಜ್ಯಗಳಿಗೂ ಕೂಡ ರವಾನೆ ಮಾಡಿದ್ದಾರೆ ಅರವಿಂದ್ ಓಕೆ ಹಾಗೆ ಸಂಪರ್ಕದಲ್ಲಿರಿ ಪವಿತ್ರ ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ ಸೊ ಅಲ್ಲಿಗೆ ಒಟ್ಟಾರೆ ಕೋವಿಡ್ ಕೇಸ್ಗಳು ದೇಶದಲ್ಲಿ ಡಬಲ್ ಆಗ್ತಾ ಇದೆ 9ನೇ ದಿನದಲ್ಲಿ